ಮೈ ಡಿಯರ್ ಸ್ಟೂಡೆಂಟ್ಸ್ ನಮ್ಮ ಹತ್ತನೇ ವಿದ್ಯಾರ್ಥಿಗಳಿಗೆ ಆಗಂಗ ಹೇಳ್ತಿದ್ದೆ ಕೆಲವು ಪಾಠ ಓದ್ಕೋಬೇಡಿ ಅಂತೇಳಿ ಯಾಕಂದ್ರೆ ಸಿಲೆಬಸ್ ರೆಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದೆ ಸೊ ಇವಾಗ ಅದು ಪ್ರೂಫ್ ತೋರಿಸುವಂತ ಸಮಯ ಸೊ ಆ ಪ್ರೂಫ್ ತೋರಿಸ್ತೀನಿ ಮತ್ತು ಯಾವ್ಯಾವ ಸಬ್ಜೆಕ್ಟ್ ಗಳು ಯಾವ ವಿಷಯಗಳನ್ನ ತೆಗೆದು ಹಾಕಲಾಗಿದೆ ಅನ್ನೋದನ್ನ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಕಂಪ್ಲೀಟ್ ಆಗಿ ನೋಡಿ ದಿಸ್ ಇಸ್ ರಾಜು ವೆಲ್ಕಮ್ ಟು ಸ್ಮಾರ್ಟ್ ಟ್ವೆಂಟಿ ಮೈ ಡಿಯರ್ ಇದು ಸುತ್ತೋಲೆ ಕಾಪಿ ನಮ್ಮ ಗೌರ್ಮೆಂಟ್ದವರು ಕಳಿಸಿದಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಮ್ಮ ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಂಗ ರಸ್ತೆ ಬೆಂಗಳೂರು ಒಂದು ಸೊ ಸುತ್ತೋಲೆ ಹೊರಡಿಸಿದ್ದು ಹದಿಮೂರು ಒಂದು ಎರಡು ಸಾವಿರ ಇಪ್ಪತ್ತೊಂದು ಅವರು ಹೇಳಿಬಿಟ್ಟಿದ್ದಾರೆ ಇಲ್ಲಿ ಎರಡು ಸಾವಿರ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿ ಕರ್ನಾಟಕ ರಾಜ್ಯ ಪಠ್ಯಕ್ರಮ ಶಾಲೆಗಳ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧನೆ ಕಲಿಕೆ ಮತ್ತು ಮೌಲ್ಯಮಾಪನಕ್ಕೆ ಗುರುತಿಸಿರುವ ವಿಷಯಾಂಶಗಳನ್ನು ಅನುಷ್ಠಾನಕ್ಕೆ ಉಪನಿರ್ದೇಶಕರು ಆಡಳಿತ ಮೂಲಕ ಪ್ರಚುರಪಡಿಸೋ ಬಗ್ಗೆ ಅಂತ ಹೇಳ್ತಿದ್ದಾರೆ ಸೊ ಅದು ಉಲ್ಲೇಖನ ಕೂಡ ಕೊಟ್ಟಿದ್ದಾರೆ ಸೊ ಕೊಟ್ಟು ಇಲ್ಲಿ ಹೇಳಿದ್ದಾರೆ ಅವರು ಏನಂತಂದರೆ ಸೊ ಎರಡು ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಕೋವಿಡ್ ನೈನ್ಟೀನ್ ಕಾರಣದಾಗಿ ಕೆಲವು ಸಿಲಾಬಸ್ನ ತೆಗೆದುಹಾಕಿದ್ದೀವಿ ಅಂತ ಹೇಳಿದ್ದಾರೆ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡಿ ಸೊ ಅದಕ್ಕಾಗಿ ಈ ಮೌಲ್ಯಮಾಪನಕ್ಕೆ ಇವನ್ನ ಕನ್ಸಿಡರ್ ಮಾಡೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಓಕೆ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ವಿಜ್ಞಾನದ ಯಾವ್ಯಾವ ವಿಷಯಗಳನ್ನ ತೆಗೆದುಹಾಕಿದ್ದಾರೆ ಅನ್ನೋದನ್ನು ನೋಡೋಣ ಓಕೆ ತರಗತಿ ಇಲ್ಲಿ ಸಬ್ಜೆಕ್ಟ್ ವಿಜ್ಞಾನ ಅಂತ ಕೊಟ್ಟಿದ್ದಾರೆ ಸೈನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಫಸ್ಟ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಭಾಗವೊಂದು ಸಂಪೂರ್ಣ ಅಧ್ಯಾಯವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಅದಕ್ಕೆ ರೀಸನ್ ಕೂಡ ಕೊಟ್ಟಿದ್ದಾರೆ ಏಳನೇ ತರಗತಿಯ ರಾಜ್ಯ ಪಠ್ಯಕ್ರಮ ಎಂಟನೇ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಒಂಬತ್ತನೇ ಅಧ್ಯಾಯ ಅಲ್ಲಿ ಆಲ್ರೆಡಿ ನೀವು ಡಿಸ್ಕಷನ್ ಮಾಡಿದ್ರಿ ಅದಕ್ಕಾಗಿ ಅದನ್ನು ನಾವು ಹಾಕಲಾಗಿದ್ದೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಏನು ಭಾಗ ಒಂದರಲ್ಲಿ ಸೊ ಇದರಲ್ಲಿ ಪರಕಲ್ಪನೆಗಳಾದ ಟೂ ಪಾಯಿಂಟ್ ಫೋರ್ ಲವಣಗಳ ಕುರಿತು ಇನ್ನಷ್ಟು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪುಟ ಸಂಖ್ಯೆ ಮೂವತ್ತೈದರಿಂದ ನಲವತ್ತೊಂದರವರೆಗಿನ ಪಠ್ಯಭಾಗನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ ನೋಡಿರಿ ಪೇಜ್ ನಂಬರ್ ಅತ್ತೆ ಕೊಟ್ಟಿದ್ದಾರೆ ತರ್ಟಿ ಫೈವ್ ಟು ಫೋರ್ಟಿ ಒನ್ ಅಂತೇಳಿ ಎ ರೀಸನ್ ಕೂಡ ಕೊಟ್ಟಿದ್ದಾರೆ ಏಳನೇ ತರಗತಿಯ ರಾಜ್ಯ ಪಠ್ಯಕ್ರಮದ ಎಂಟನೇ ಅಧ್ಯಾಯ ಆಮ್ಲಗಳು ಆಲ್ರೆಡಿ ನೀವು ಅದರಲ್ಲಿ ಕಲಿತಿದ್ದೀರಿ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಥರ್ಡ್ ಒನ್ ಲೋಹಗಳು ಮತ್ತು ಅಲೋಹಗಳು ಸಂಪೂರ್ಣ ಅಧ್ಯಾಯವನ್ನು ಉಳಿಸಿಕೊಳ್ಳಲಾಗಿದೆ ಇದು ಇದೆ ಆ್ಯಂಡ್ ಫೋರ್ತ್ ಒನ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ಪರಿಕಲ್ಪನೆಗಳಾದ ಫೋರ್ ಪಾಯಿಂಟ್ ಫೋರ್ ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳು ಎಥೆನಾಲ್ ಮತ್ತು ಎಥೆನೋಕ್ ಆಮ್ಲ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಪುಟ ಸಂಖ್ಯೆ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗಿನ ಪಠ್ಯಭಾಗವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ ಓಕೆ ಸೊ ಕೆಲವು ಪರಿಕಲ್ಪನೆಗಳನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ರೀಸನ್ ಕೊಟ್ಟು ಕೊಟ್ಟಿದ್ದಾರೆ ಸೆವೆಂತ್ಲ್ಲಿ ನೀವು ಕಲ್ತಿದ್ದೀರ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇದಾದ ನಂತರ ಧಾತುಗಳು ಓಕೆ ಧಾತುಗಳ ಆವರ್ತನೆಯ ವರ್ಗೀಕರಣ ಇಲ್ಲಿ ಸಂಪೂರ್ಣ ಅಧ್ಯಾಯವನ್ನು ಉಳಿಸಿಕೊಳ್ಳಲಾಗಿದೆ ಅದರಲ್ಲಿ ಜೀವಕ್ರಿಯೆಗಳಲ್ಲಿ ಸಿಕ್ಸ್ ಪಾಯಿಂಟ್ ಒನ್ ಅದರಲ್ಲಿ ಜೀವಕ್ರಿಯೆಗಳು ಯಾವುವು ಮತ್ತು ಸಿಕ್ಸ್ ಪಾಯಿಂಟ್ ಟು ಸಿಕ್ಸ್ ಪಾಯಿಂಟ್ ತ್ರೀ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಪುಟ ಸಂಖ್ಯೆ ಎಪ್ಪತ್ತೆರಡರಿಂದ ಹಿಡಿದು ಎಪ್ ಎಂಬತ್ತೇಳರವರೆಗಿನ ಪಠ್ಯಭಾಗವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಓಕೆ ಏಕ ರೀಸನ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನೋದು ಭಾಗವೊಂದರಲ್ಲಿ ಸಂಪೂರ್ಣ ಅಧ್ಯಯನ ಉಳಿಸಿಕೊಳ್ಳಲಾಗಿದೆ ಆ್ಯಂಡ್ ಇದಾದ ನಂತರ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಭಾಗ ಟೂದಲ್ಲಿ ಸೊ ಇಲ್ಲಿ ಪರಿಕಲ್ಪನೆಗಳನ್ನು ತೆಗೆದಾಕಿದ್ರೆ ಕೆಲವು ಏಟ್ ಪಾಯಿಂಟ್ ಒನ್ ಏಟ್ ಪಾಯಿಂಟ್ ಟು ಓಕೆ ಈ ವಿಷಯಗಳ ಸಂಬಂಧಿಸಿದಂತೆ ಪುಟ ಸಂಖ್ಯೆ ಫೋರ್ಟಿ ಸಿಕ್ಸ್ ಟು ಫಿಫ್ಟಿ ತ್ರೀವರೆಗಿನ ಪಠ್ಯಭಾಗವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಏಳನೇ ತರಗತಿಯಲ್ಲಿ ಅದನ್ನು ಓದಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ ಆ್ಯಂಡ್ ಒಂಬತ್ತನೇದಲ್ಲೇ ಒಂಬತ್ತನೇ ಪಾಠ ನೋಡಿ ಅನುವಂಶತೆ ಮತ್ತು ಜೀವಕಾಸ ಭಾಗ ಟು ಸಂಪೂರ್ಣ ಅಧ್ಯಯನವನ್ನು ಉಳಿಸಿಕೊಳ್ಳಲಾಗಿದೆ ಅದರ ಹತ್ತನೇ ಪಾಠದಲ್ಲಿ ಬೆಳಕು ಸೊ ಬೆಳಕು ಪ್ರತಿಫಲನ ಮತ್ತು ಭವನದಲ್ಲಿ ಭಾಗ ಟೂದಲ್ಲಿ ಟೆನ್ ಪಾಯಿಂಟ್ ಒನ್ ಟೆನ್ ಪಾಯಿಂಟ್ ಟೂದು ಈ ವಿಷಯ ಸಂಬಂಧಿಸಿದಂತೆ ಪೇಜ್ ನಂಬರ್ ಏಯ್ಟಿ ಏಯ್ಟ್ ಟು ಒನ್ ಜೀರೋ ಟು ವರೆಗಿನ ಪಠ್ಯಭಾಗವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ ಯಾಕೆಂದರೆ ಆರನೇ ತರಗತಿಯಲ್ಲಿ ಓದಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ ಆ್ಯಂಡ್ ಹನ್ನೊಂದೇಂದು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಸಂಪೂರ್ಣ ಅಧ್ಯಯವನ್ನು ಮೌಲ್ಯಮಾಪನಕ್ಕೆ ಪ್ರಯಾಣಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಇದನ್ನು ಹಾಕಿದ್ದಾರೆ ಸೊ ಇದನ್ನು ಓದಬೇಡಿ ಯಾಕೆಂದರೆ ಎಂಟನೇ ತರಗತಿಯಲ್ಲಿ ಸೊ ಅದರಲ್ಲಿ ನೀವು ಅಧ್ಯಯನ ಮಾಡಿದ್ದೀರಿ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇದಾದ ನಂತರ ವಿದ್ಯುತ್ ಶಕ್ತಿ ಅಂತ ಭಾಗವೊಂದರಲ್ಲಿ ಸಂಪೂರ್ಣ ಅಧ್ಯಯನ ಉಳಿಸಿಕೊಳ್ಳಲಾಗಿದೆ ಆಮೇಲೆ ಹದಿಮೂರನೇ ಅಧ್ಯಯನ್ನು ಕೂಡ ಉಳಿಸಿಕೊಳ್ಳಲಾಗಿದೆ ಆದರೆ ಹದಿನಾಲ್ಕನೇ ಅಧ್ಯಯ ಶಕ್ತಿಯ ಆಕಾರಗಳು ಅಂತ ಏನಿದೆ ನೋಡಿ ಸೊ ಅದರಲ್ಲಿ ಫೋರ್ಟೀನ್ ಪಾಯಿಂಟ್ ಟೂ ಪಾಯಿಂಟ್ ಒನ್ ಫೋರ್ಟೀನ್ ಪಾಯಿಂಟ್ ತ್ರೀ ಇವು ಎರಡನ್ನೂ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪೇಜ್ ನಂಬರ್ ಒನ್ ತರ್ಟಿ ನೈನ್ ಟೂ വൺ ഫോർട്ടി വർഗന പുട്ടസംഖ്യ ಆಮೇಲೆ ಒನ್ ಫೋರ್ಟಿ ಫೋರ್ ಟು ಒನ್ ಫೋರ್ಟಿ ವರೆಗಿನ ಪಠ್ಯಭಾಗವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೂ ರೀಸನ್ ಕೊಟ್ಟಿದ್ದಾರೆ ಆ್ಯಂಡ್ ಇದಾದ ನಂತರ ಹದಿನೈದು ನಮ್ಮ ಪರಿಸರ ಅಂತೇನಿದೆ ನೋಡಿ ಸೊ ಇದರಲ್ಲಿ ಕೂಡ ಪರಿಕಲ್ಪನೆಗಳಾದ ಫಿಫ್ಟೀನ್ ಪಾಯಿಂಟ್ ಒನ್ ಫಿಫ್ಟೀನ್ ಪಾಯಿಂಟ್ ಒನ್ ಪಾಯಿಂಟ್ ಒನ್ ಸೊ ಈ ವಿಷಯಗಳ ಸಂಬಂಧಿಸಿದಂತೆ ಪೇಜ್ ನಂಬರ್ ಒನ್ ಸೆವೆಂಟಿ ಟು ಒನ್ ಸೆವೆಂಟಿ ಫೋರ್ ವರೆಗಿನ ಪಠ್ಯಭಾಗವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ಓಕೆ ಅದನ್ನು ಕೂಡ ರೀಸನ್ ಕೊಟ್ಟಿದ್ದಾರೆ ಎಂಟನೇ ತರಗತಿ ನೀವು ಓದಿದ್ದೀರಿ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಆದ ನಂತರ ಸೊ ಸಿಕ್ಸ್ಟೀನ್ತ್ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ತಿ ಸ್ಥಿರ ಅಂತ ಹೇಳಿ ಸೊ ಇಲ್ಲಿ ಪರಿಕಲ್ಪನೆಗಳಾದ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಪೇಜ್ ನಂಬರ್ ಕೊಟ್ಟಿದ್ದಾರೆ ಒನ್ ಸೆವೆಂಟಿ ಟು ಒನ್ ಸೆವೆಂಟಿ ಟು ವರೆಗಿನ ಪಠ್ಯಭಾಗವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋರಿ ಮೈ ಡಿಯರ್ ಸ್ಟೂಡೆಂಟ್ಸ್ ಎಂಟನೇ ತರಗತಿಯಲ್ಲಿ ಆಲ್ರೆಡಿ ಅಧ್ಯಯನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಎಸ್ ಇಲ್ಲಿಗೆ ನನ್ನ ವಿಡಿಯೋ ಮುಗಿಯುತ್ತಾ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಬಿಡಿ ಯಾಕಂದ್ರೆ ನಾನು ಇದೇ ರೀತಿ ವಿಡಿಯೋ ಮಾಡ್ತಿರ್ತೀನಿ ಅವು ನಿಮಗೆ ಆಟೋಮೆಟಿಕ್ ಆಗಿ ತಲುಪ್ತಾ ಇರ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ